ಯುಗಾದಿ ಹೊಸದುಡುಕು ಹಿನ್ನೆಲೆ ಮಟನ್ ಶಾಪ್ ಮುಂದೆ ಕ್ಯೂ ನಾವು ನೋಡಬಹುದಾಗಿದೆ. ಮೈಸೂರು ರಸ್ತೆ ಪಾಪಣ್ಣ ಮಟನ್ ಸ್ಟಾಲ್ ಮುಂದೆ ಗ್ರಾಹಕರು ಮುಗಿಬಿದ್ದು ಮಟನ್ ಖರೀದಿಯಲ್ಲಿ ಬ್ಯುಸಿ ಆಗಿದ್ದಾರೆ. ಬೆಳ್ಳಂಬೆಳಗ್ಗೆ ಶಾಪ್ ಎದುರು ಜಮೆಯಾದ ನೂರಾರು ಜನ. ಹೊಸದುಡುಕು ಹಿನ್ನೆಲೆ ಮಟನ್ ಖರೀದಿಯಲ್ಲಿ ಜನ ಫುಲ್ ಬ್ಯುಸಿ ಆಗಿದ್ದಾರೆ. ನಸುಕಿನ ಜಾವ ಎರಡು ಗಂಟೆಯಿಂದಲೇ ಪಾಪಣ್ಣ ಮಟನ್ ಸ್ಟಾಲ್ ಮುಂದೆ ಮಟನ್ ಖರೀದಿಗಾಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಜನ ಮಟನ್ ತಗೊಂಡು ಹೋಗ್ತಿದ್ದಾರೆ. ಬೇಡಿಕೆ ಹೆಚ್ಚಾಗ್ತಾ ಇದ್ದಂತೆ ಮಟನ್ ಬೆಲೆ ಕೆಜಿಗೆ 800 ರೂಪಾಯಿ ಫಿಕ್ಸ್ ಮಾಡಲಾಗಿದೆ. ಹಲಾಲ್ ಜಟ್ಕಾ ಕಟ್ ವಿವಾದದ ಮಧ್ಯೆ ಮಾಂಸ ಖರೀದಿಗೆ ಮುಗಿಬಿದ್ದು ಜನ ಕೊಂಡುಕೊಳ್ತಾ ಇದ್ದಾರೆ. ಇನ್ನು ಪಾಪಣ್ಣ ಮಟನ್ ಸ್ಟಾಲ್ ಮಾಲೀಕರ ಜೊತೆ ನಮ್ಮ ಪ್ರತಿನಿಧಿ ಸಂದೇಶ್ ನಡೆಸಿರುವಂತಹ ಮಾತುಕತೆ ಇಲ್ಲಿದೆ. ಇವತ್ತು ಯುಗಾದಿ ಹೊಸದೊಡಕಿನ ಹಿನ್ನೆಲೆಯಲ್ಲಿ ಈಗಾಗಲೇ ಮೈಸೂರು ರಸ್ತೆಯಲ್ಲಿರುವಂತಹ ಪಾಪಣ್ಣ ಮಟನ್ ಸ್ಟಾಲ್ನಲ್ಲೂ ಕೂಡ ಬೆಳಗ್ಗೆಯಿಂದಲೇ ಸಾಕಷ್ಟು ಜನ ಕೂಡ ಈಗಾಗಲೇ ಮಾಂಸ ಖರೀದಿಯಲ್ಲಿ ಮುಂದಾಗಿರುವಂಥದ್ದು. ಸದ್ಯ ನಮ್ಮ ಜೊತೆಯಲ್ಲಿ ಈ ಕುರಿತಂತೆ ಮಾತನಾಡಲಿಕ್ಕೆ ಪಾಪಣ್ಣ ಮಟನ್ ಸ್ಟಾಲ್ನ ಮಾಲೀಕರಾಗಿರುವಂಥ ಮಣಿಯವರು ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರನ್ನ ಮಾತನಾಡಿಸ್ತಂತ ಹೋಗ್ತೀನಿ ಸರ್. ಪ್ರಮುಖವಾಗಿ ಈಗ ಸಾಕಷ್ಟು ವಿವಾದಗಳಿವೆ, ಇದ್ರ ನಡುವೆ ವ್ಯಾಪಾರ ಯಾವ ರೀತಿ ಇದೆ, ಎಷ್ಟು ಗಂಟೆಯಿಂದ ಜನ ಬರ್ತಾ ಇದ್ದಾರೆ ಅಂತ? ಮಧ್ಯರಾತ್ರಿ 2 ಗಂಟೆ 3 ಗಂಟೆ 3 ಗಂಟೆಯಿಂದ ಬರ್ತಾ ಇದ್ದಾರೆ. ಅಂದರೆ ಈಗ ಈ ಹಲಾಲ್ ಕಟ್ಟು ಜೊತೆಗೆ ಜಟ್ಕಾ ಕಟ್ಟು ಈ ರೀತಿ ವಿವಾದಗಳಿದ್ದಾವೆ, ಇದ್ರ ನಡುವೆ ಕ್ವಾಲಿಟಿಗೆ ಬೆಲೆ ಕೊಡ್ತೀವಿ ಅಂತ ಈಗ ಮಾತನಾಡ್ತಾ ಸಾಕಷ್ಟು ಜನ ಹೇಳಿದ್ರು, ಅದಕ್ಕೇನು ಹೇಳಿ? ಏನಿಲ್ಲ, ಗ್ರಾಹಕರು ಮಾಂಸ ಕೇಳ್ತಾ ಇದ್ದಾರೆ, ಒಳ್ಳೆ ಮಾಂಸ ಕೊಡಿ ಅಂತ ಕೇಳ್ತಾ ಇದ್ದಾರೆ, ಒಳ್ಳೆ ಮಾಂಸ ಕೊಡ್ತಾ ಇದ್ದೀವಿ. ಯಾರು ಅದರ ಬಗ್ಗೆ ಏನಾದರೂ ಕೇಳಿದ್ರೆ ಅದನ್ನು ವ್ಯವಸ್ಥೆ ಮಾಡಿ ನಾವು ಕೊಡ್ತೇವೆ. ಅಂದರೆ ಸರ್, ಬೆಳಗ್ಗೆಯಿಂದ ಎಷ್ಟು ಸೇಲ್ ಆಗ್ತಾ ಇದೆ ಮಟನ್ ಜೊತೆಗೆ? ಈಗ ಅದೆಲ್ಲ ಈಗೆಲ್ಲ ಬಿಸ್ನೆಸ್ ಆದಮೇಲೆ ಗೊತ್ತಾಗೋದು, ಬಟ್ ಚೆನ್ನಾಗಿದೆ, ಪ್ರತಿ ವರ್ಷಕ್ಕಿಂತ ಈ ಬಾರಿ ಚೆನ್ನಾಗಿದೆ. ಅಂದರೆ ಈಗ ಕೆಜಿ ಎಷ್ಟಿದೆ, ಜೊತೆಗೆ ಜನರ ಒಂದು ಒಪಿನಿಯನ್ ಯಾವ ಥರ ಬರ್ತಾ ಇದೆ ಅಂದರೆ ಇವತ್ತು ಖರೀದಿಗೆ? ಏನಿಲ್ಲ, ಖರೀದಿ ಚೆನ್ನಾಗಿ ಹೋಗ್ತಾ ಬರಾಟಿಂದ ಹೋಗ್ತಾ ಇದೆ, ಏನು ತೊಂದರೆ ಇಲ್ಲ. ಕೆಜಿಗೆ 800 ರೂಪಾಯಿ ಇದೆ ಇವತ್ತು, ಇವತ್ತು ಒಂದು ದಿನಕ್ಕೆ ಮಾತ್ರ. ಪ್ರತಿ ವರ್ಷ ಕೂಡ ನೀವು ಹೊಸದೊಡಕಿನ ಸಂದರ್ಭದಲ್ಲಿ ಪಾಪಣ್ಣ ಮಟನ್ ಸ್ಟಾಲ್ ಅಂದರೆ ಕ್ವಾಲಿಟಿಗೆ ತುಂಬ ಫೇಮಸ್ ಆಗಿರುವಂಥದ್ದು, ಬೆಂಗಳೂರಿನ ಸಾಕಷ್ಟು ಜನ ಕೂಡ ಸಾಕಷ್ಟು ಮೂಲೆಗಳಿಂದ ಬರ್ತಾರೆ. ಹಾಗಾಗಿ ಇವತ್ತು ಇವತ್ತಾಗ್ತಿರುವಂಥ ಏನು ಜನ ಬಂದಿದ್ದಾರೆ, ಸಾಕಷ್ಟು ಜನ ಸೇರಿದ್ದಾರೆ, ಕಳೆದ ಬಾರಿ ಸೇರಿದಂಥ ಜನಕ್ಕೂ ಇವತ್ತು ಈ ಬಾರಿ ಸೇರಿದಂಥ ಜನಕ್ಕೂ ಏನು ವ್ಯತ್ಯಾಸ ಇದೆ ಅಂದರೆ ಜನಗಳ ಸಂಖ್ಯೆ ಏನಾದರೂ ಹೆಚ್ಚಾಗಿದೆಯಾ? 25% ಜಾಸ್ತಿ ಆಗ್ತಾ ಇರೋ ಸಂಭವ ಕಾಣ್ತಾ ಇದೆ. ಈಗೆಲ್ಲ ಆದಮೇಲೆ ನಮ್ಗೆ ಗೊತ್ತಾಗುತ್ತೆ. ಈಗ ಓವರಾಲ್ ಆಗಿ ಆ ಒಂದು ವಿವಾದದ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಈಗಿಲ್ಲ, ಏನು ಹೇಳೋ, ಈಗ ಪೊಲೀಸರು ಏನಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ, ಯಾಕಂದ್ರೆ ಪೊಲೀಸರು ಕೂಡ ಮಫ್ತಿಯಲ್ಲಿ ಬರ್ತಾರೆ, ಬಂದಿದ್ದಾರೆ ತಗೊಂಡೋಗ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ. ಅಂದರೆ ಯಾರು ಏನು ತಕರಾರಿಲ್ಲ ಅಂತ? ಏನು ತೊಂದರೆ ಇಲ್ಲ ಸರ್, ಬಂದು ತೊಗೊಂಡೋಗ್ತಾ ಇದ್ದಾರೆ. ಯಾರಾದ್ರೂ ಕೇಳಿದ್ರೆ ಅವ್ರು ವ್ಯವಸ್ಥೆ ಮಾಡ್ಕೊಡ್ತೀವಿ, ಮಾತಾಡ್ಕೊಡ್ತೀವಿ, ತೊಗೊಂಡೋಗ್ತಾ ಇದ್ದಾರೆ. ಒಳ್ಳೆ ಮಾಂಸ ಕೊಡಿ ಅಂತ ಕೇಳ್ತಾ ಇದ್ದಾರೆ, ಶಿಸ್ತಿನ ತೊಗೊಂಡೋಗ್ತಾ ಇದ್ದಾರೆ. ಇದಿಷ್ಟು ಪಾಪಣ್ಣ ಮಟನ್ ಸ್ಟಾಲ್ನ ಮಾಲೀಕರಾಗಿರುವಂಥ ಮಣಿಯವರ ಮಾತು. ಅಂದರೆ ಎಲ್ಲೊಂದು ಕಡೆ ಜನ ಈ ವಿವಾದಗಳನ್ನು ಹೊರತುಪಡಿಸಿ ಕ್ವಾಲಿಟಿಗೆ ಬೆಲೆ ಕೊಡ್ತಾ ಇದ್ದಾರೆ ಅನ್ನೋ ಮಾತನ್ನು ಇಲ್ಲಿನ ಮಾಲೀಕರು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಂದ್ರೇಶ್ ಜೊತೆ ಸಂದೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು.